रत्नम लीला रत्नम जगति भजतां सत्सरोजद्युरत्नम लीला रत्नम जगति भजतां सत्सरोजद्युरत्नम श्लोक तप पंडित कड़े सूर्य एरने तत्न ब्रह्म नारायणाख्यम चिंता रत्नम भज भूषारत्नम भुवन वलयस्याखिलाश्चर्य रत्नम चिंता रत्नम जगति भजतां सत्सरोजद्युरत्नम कौसल्याया लसतु मम हृन्मंडले पुत्र रत्नम महाव्याकरणाम्बोधि मंथमानसमंदरम कवयंतम रामकीर्त्या हनुमन्तमुपास्महे मुख्य प्राणाय भीमाय नमो यस्य भुजान्तरम नानावीर सुवर्णानां निखशाश्मायितं बभौ स्वान्त स्थानन्तशय्याय पूर्णज्ञानर सारणसे उत्तुंगतरंगाय मध्वदुग्धाब्दये नमः सूक्तिरत्नाकरे रम्ये मूलरामाय नारणवे विहरन्तो महीयांसः प्रीयन्तां गुरवो मम वाल्मीकेर्गोपनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सतां हरिः ॐ अद्य कथानुवादे सति किञ्चित् पूर्वकथानुवादः भरतः पितृकार्यं गुरुवाज्ञया सम्यक् अकरोत् कृत्वा च दानदक्षिणादिकं च अदात् पुनः प्रजानां मनसि रामविषये या भक्तिः आसक्तिः आसीत् तमेव प्रचोदयत् रामम् आनेतुं ससैन्यं वनम् अगच्छत् तदा प्रकृतयः सर्वाः अपि तमेव अनुजग्मुः तदा किम् अभवत् इति उच्यते अयुतेभं लक्षहयं शरताष्टसहस्रकं यथावत् ययौ असंख्यपादातं सैन्यं रामदिदृक्षया एतत् श्लोकं समाप्तं ह्यः 10,000 संख्यय कुदुरेयु लक्षसंख्यय हत्तु सावर संख्यय आनेगळु लक्षसंख्यय कुदुरेगळु आगे 8,000 ರಥಗಳು ಆಮೇಲೆ ಸಂಖ್ಯೆ ಇಲ್ಲದಷ್ಟು ಪದಾತಿಗಳು ಸೇರಿಕೊಂಡ ಸೈನ್ಯ ರಾಮನನ್ನು ನೋಡುವುದಕ್ಕಾಗಿ ಕಾಡಿಗೆ ತೆರಳಿತು ಅನ್ನೋದನ್ನ ನಾವು ನಿನ್ನೆ ನೋಡಿದ್ವಿ. ಮುಂದಿನ ಶ್ಲೋಕ ಅಬಲ ಅಪಿ ಬಾಲಾಶ್ಚ ವೃದ್ಧಾಶ್ಚ ಕಿಮುತಾ ಪರೇ ಅಹಂ ಪ್ರಾಗಿತ್ಯ ಉಪಾಜಗ್ಮು ರಾಮ ಪಾದದಿದೃಕ್ಷಯ ತೇತೇ ತತ್ರ ಗಚ್ಚನ್ ಕೇತೇ ತತ್ರ ಗಚ್ಚನ್ ಇತಿ ಉಚ್ಯತೆ. ಯಾರೆಲ್ಲ ಹೋದ್ರು ಅತ್ಯಂತ ದುರ್ಬಲರಾದವರು ಕೂಡ ಕೈಕಾಲು ನೆಟ್ಟಗಿಲ್ಲದೆ ಇದ್ದವರು ಕೂಡ ರಾಮನನ್ನ ನೋಡುವುದಕ್ಕಾಗಿ ಕಾಡಿಗೆ ಹೊರಟಿದ್ದಾರೆ. ಚಿಕ್ಕ ಮಕ್ಕಳು, ವೃದ್ಧರು, ಶಕ್ತಿ ಇಲ್ಲ ಅಂತಾದ್ರೂ ಕೂಡ ರಾಮನನ್ನ ನೋಡ್ಲೇಕೆಯಿಂದ ಮಾತನ್ನ ಹೇಳ್ತಾರೆ. ಅಬಲಾಹ ಶ್ರೀಲಿಂಗ ಬಹುವಚ ಶ್ರೀಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಅಪಿ ಭವ್ಯಯ ಬಾಲಾಹ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ವೃದ್ಧಾಹ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಕಿಮುತ ಅಪರೆ ಕಿಮುತ ಅವ್ಯಯ ಅಪರೆ ಪುಲ್ಲಿಂಗ ಪ್ರಥಮ ವಿಭಕ್ತಿ ಬಹುವಚನ ಅಹಂ ತ್ರಿಲಿಂಗಕ ಪ್ರಥಮ ಏಕ ಪ್ರಾಕ್ ಅವ್ಯಯ ಇತಿ ಅವ್ಯಯ ಅಪು ಉಪಾಜಗ್ಮು ಉಪಾಜಗ್ಮುಹ್ ಅಂತ ರೂಪ ಅದು ಉಪಾಜಗ್ಮುಹ್ ಉಪಾಜಗ್ಮು ಅನ್ನೋದು ವಿವಚನದ ಹಾಗೆ ಕಂಡ್ರೂ ಕೂಡ ಅಲ್ಲಿ ಮುಂದೆ ರಾಮಪದ ಅಲ್ಲಲ್ಲ ಉಪಾಜಗಾಮ ಉಪಾಜಗ್ಮತು ಉಪಾಜಗ್ಮುಹ್ ಬಹುವಚನ ಅದು ಲಿಟ್ ಪ್ರಥಮ ಉಪಾಜಗ್ಮುಹ್ ಅನ್ನೋ ವಿಸರ್ಗ ಲೋಪ ಆಗಿ ಉಪಾಜಗ್ಮು ಅಂತ ದೀರ್ಘ ಕಾರಣ ರೇಪದಲ್ಲಿ ರೇಪ ಬಂದಾಗ ದೀರ್ಘ ಬರುತ್ತೆ ಅಂತ ನಿಯಮ ಇದ್ದದ್ರಿಂದ ಉಪಾಜಗ್ಮು ಅಂತ ರೂಪ ಆಗಿದೆ. ರಾಮಪಾದ ದೃಕ್ಷಯ ರಾಮಸ್ಯ ಪಾದವು ತಯೋ ದೃಢ ರಾಮಪಾದ ದೃಕ್ಷ ತಯಾ ರಾಮಪಾದ ದೃಕ್ಷಯ ಅಂತ
ರೂಪ ಆಗಿದೆ. ಮೇಘಶ್ಯಾಮಂ ಮೇಘಘೋಷಂ ಮೇಘವತ್ ಪಾಪಹಾರಿಣಂ ದ್ರಕ್ಷ್ಯಾಮೋ ರಾಮಮಿತ್ಯುಚ್ಚೈಃ ಪ್ರಹೃಷ್ಟ ಪ್ರಾದ್ರವನ್ವನಂ. ಮೇಘಶ್ಯಾಮಂ ಮೋಡದಂತೆ ಕಡು ಕಪ್ಪು ಬಣ್ಣದ, ಮೇಘದಂತೆ ಗಂಭೀರವಾದ ಸ್ವರವುಳ್ಳ, ಮೇಘವತ್ ತಾಪಹಾರಿಣಂ ಬಿಸಿ ಉಂಡಂತ ಮಳೆಗರೆ ದ್ರಕ್ಷ್ಯಾಮಃ, ನಾವು ನೋಡ್ಬೇಕು, ನಾವು ನೋಡ್ತೇವೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೇವೆ. ಇತಿ ಉಚ್ಚೈ ಪ್ರಹೃಷ್ಟಾಹ ವನಂ ಪ್ರಾದ್ರವನ್, ಹೀಗೆ ಜೋರಾಗಿ ಹೇಳಿಕೊಳ್ಳುತ್ತಾ ಸಂತೋಷದಿಂದ ವನಂ ಪ್ರಾದ್ರವನ್, ವನದ ಕಡೆಗೆ ಹೆಜ್ಜೆ ಇಟ್ಟರು. ಪ್ರಾದ್ರವನ್ ಅಂದ್ರೆ ಬೀಸು ಹಾದಿ, ಬೀಸು ನಡೆಯಿಂದ ಕಾಡಿನೆಡೆಗೆ ಸಾಗಿದರು, ವೇಗವಾಗಿ ಹೆಜ್ಜೆ ಇಟ್ಟರು ಅಂತ ಅರ್ಥ. ಮೇಘಶ್ಯಾಮಂ ದ್ವಿತೀಯ ವಿಭಕ್ತಿ ಏಕವಚನ ಎಲ್ಲವೂ ಕೂಡ. ಮೇಘಘೋಷಂ ತಾಪಹಾರಿಣಂ, ಮೇಘವತ್ ಅನ್ನೋದು ಅವ್ಯಯ. ದ್ರಕ್ಷ್ಯಾಮಃ ಲೃಟ್ ಉತ್ತಮ ಬಹು. ರಾಮಂ ದ್ವಿತೀಯ ಏಕ, ಇತ್ಯುಚ್ಚೈಃ ಎರಡು ಕೂಡ. ಇತಿ ಉಚ್ಚೈಃ ಅವ್ಯಯ ಎಣ್ ಸಂಧಿ. ಪ್ರಹೃಷ್ಟಾಃ ಪುಲ್ಲಿಂಗ ಪ್ರಥಮ ಬಹು. ಪ್ರಾದ್ರವನ್ ಪ್ರಾದ್ರವನ್ ಧ್ರುವಗತೌ ಧಾತುವಿನ ಲಂಗ್ ಪ್ರಥಮ ಬಹು. ವನಂ ಕಾಡನ್ನು ಕುರಿತು ನಪುಂಸಕಲಿಂಗ ದ್ವಿತೀಯ ಭಕ್ತಿ ಏಕವಚನ. ಮೇಘ ಇವ ಶ್ಯಾಮಂ ಮೇಘಶ್ಯಾಮಂ, ಮೇಘ ಇವ ಘೋಷ ಯಸ್ಯ ಸಹ ಮೇಘಘೋಷ ತಂ ಮೇಘಘೋಷಂ. ಇಷ್ಟು ಈ ಪದಗಳಲ್ಲಿ ಕಂಡ ಸಂಗತಿ. ಮತ್ತೆ ನಾಳೆಯ ಪಾಠದಲ್ಲಿ ಮುಂದಿನ ಚಿಂತನೆಯನ್ನು ಮಾಡೋಣ. ಕಾಯಿನ ವಾಚ ಮನಸ ಇಂದ್ರಿಯರ್ವ ಬುದ್ಧ್ಯಾತ್ಮನ ವಾನಸುತ ಸ್ವಭಾವ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಇತಿ ಸಮರ್ಪಯಾಮಿ. ಶ್ರೀ ಕೃಷ್ಣಾರ್ಪಣಮಸ್ತು. ಇವತ್ತು ಭಾಗವತ ಚಿಂತನೆ ಕಷ್ಟ ಆಗಬಹುದು.